ಅಂಗಡಿಗಳಿದ್ದಾವೆ. ಈಗ ನಮ್ಮ ಹತ್ರ ಟ್ರೇಡ್ ಲೈಸೆನ್ಸು ಇದೆ ಅಂಗಡಿಗಳಲ್ಲಿ, ಆಮೇಲೆ ಕೆಲವರಿಗೆ ಫುಡ್ ಲೈಸೆನ್ಸು, ಹೆಲ್ತ್ ಲೈಸೆನ್ಸು ಎಲ್ಲ ಇರುತ್ತೆ. ಈಗ ಹೊಸದಾಗಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ರಾಜ್ಯ, ಇದು ಕರ್ನಾಟಕ ರಾಜ್ಯದಲ್ಲಿ ಸಪ್ರೇಟ್ ಟೆಂಡರ್ ವೆಂಡರ್ ಲೈಸೆನ್ಸ್ ಅಂತ, ಟೊಬ್ಯಾಕೋ ವೆಂಡರ್ ಲೈಸೆನ್ಸ್ ಅಂತ, ತಂಬಾಕು ಪ್ರತ್ಯೇಕ ಪರವಾನಗಿ ಅಂತ, ಅಂದರೆ ತಂಬಾಕು ಮಾರೋದಕ್ಕೆ ಮಾತ್ರ ಸಪ್ರೇಟ್ ಆಗೋಂಥ ಲೈಸೆನ್ಸ್ ಮಾಡಬೇಕು ಅಂತ ಇದ್ದಾರೆ. ಅದು ಮಾರಿದ್ರೆ ಬೇರೆ ಯಾವುದು ಮಾರಬಾರ್ದು ಅನ್ನೋ ಇದು ಮಾಡ್ತಾರೆ. ಆಮೇಲೆ ಕಂಡೀಷನ್ಸು, ಅದಕ್ಕೆ ಬೇಕಾದಂಥ ಷರತ್ತುಗಳನ್ನು ತುಂಬ ಕೊಟ್ಟಿದ್ದಾರೆ, ಅದನ್ನು ಮಾಡೋದಕ್ಕೆ ಆಗೋದಿಲ್ಲ, ಅದು ಭಾಳ ಕಷ್ಟವಾಗಿದೆ. ಅದನ್ನು ಕಿರುಕುಳ ನಮ್ಮ ಎಲ್ಲ ಕಡೆಯಿಂದನೂ ನಮಗೆ ಅದಕ್ಕೆ ಕಿರುಕುಳ ಶುರುವಾಗಿದೆ. ಈಗಲೇ ನಮಗೆ ಲೈಸೆನ್ಸೇ ಸಿಕ್ಕಿಲ್ಲ, ಆದರೂ ಕಿರುಕುಳ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲ ಕಿರುಕುಳ ಶುರುವಾಗಿದೆ. ಆಮೇಲೆ ವಿನಾಕಾರಣ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಕೋಟ್ಪ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಅದು ಭಾಳ ಇಡೀ ಪ್ರಪಂಚದಲ್ಲಿ ಅತ್ಯಂತವಾದಂಥ ಸ್ಟ್ರಾಂಗೆಸ್ಟ್ ಇದು ಇರೋವಂಥ ಇದದು ಲಾ. ಅದ್ರ ಅಂಡರಲ್ಲಿ ನಾವು ನ್ಯಾಯಯುತವಾಗಿ ಟ್ಯಾಕ್ಸ್ ಪೇಯ್ಡ್ ಇದನ್ನು ಲೀಗಲ್ ಐಟಮನ್ನು ಮಾರ್ತಾಯಿದ್ರು ಕೂಡ ಅದರಲ್ಲಿ ನಿಮಗೆ ಈಗಾಗಲೇ ದಂಡನೆಯನ್ನು ವಿಧಿಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಇದ್ದರೂ ಕೂಡ ಈಗ ಮತ್ತೆ ಪ್ರತ್ಯೇಕ ಪರವಾನಗಿ ಬೇಕು ಅನ್ನೋದು ನಿಜವಾಗಲೂ ಅದು ಖಂಡನೀಯ. ನಾವು ಎಲ್ಲ ರಾಜ್ಯ 2 ಲಕ್ಷ ನಮ್ಮ ಚಿಲ್ಲರೆ ವ್ಯಾಪಾರಿಗಳ ಸಂಘದ ಪರವಾಗಿ, ಆಮೇಲೆ ಬೆಂಗಳೂರಿನ 50,000 ಚಿಲ್ಲರೆ ವ್ಯಾಪಾರಿಗಳ ಪರವಾಗಿ ನಾನು ರಾಜ್ಯಕ್ಕೆ ಇದನ್ನೇ ಹೇಳ್ತಾ ಇದ್ದೀನಿ, ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಚಿಲ್ಲರೆ ವ್ಯಾಪಾರಿಗಳನ್ನು ರಕ್ಷಣೆ ಮಾಡಬೇಕು. ಈಗಿರುವಂಥ ಟ್ರೇಡ್ ಲೈಸೆನ್ಸು, ಆಮೇಲೆ ಕೋಟ್ ಪಾಕ ಇದೆ, ಅದು ತುಂಬ ಇದಾಗಿದೆ. ಅದು ಎಲ್ಲ ರೀತಿಯಾದಂಥ ನಿಮ್ಮ ಏನು ಉದ್ದೇಶ ಇದೆ ಅದು ಈಡೇರಿದೆ. ದಯವಿಟ್ಟು ಇದನ್ನು ಮತ್ತೆ ಮತ್ತೆ ಹೊಸ ಹೊಸ ಲೈಸೆನ್ಸ್ನ ಜಾರಿ ಮಾಡೋದು ಇನ್ನೇನಿಲ್ಲ, ಎಲ್ಲ ರೀತಿಯಂತೂ ಕಿರುಕುಳ ಶುರುವಾಗುತ್ತೆ ಅನ್ನೋದನ್ನು ಈ ಮೂಲಕ ಕೇಳ್ಕೊಳ್ತೀವಿ. ಮುನಿರಾಮ ಅಂತ, ರಾಜ್ಯ ಉಪಾಧ್ಯಕ್ಷರು. ಈಗ ಆಲ್ರೆಡಿ ನಮ್ಮ ಹತ್ರ ತುಂಬ ಲೈಸೆನ್ಸ್ಗಳಿದೆ, ಟ್ರೇಡ್ ಲೈಸೆನ್ಸ್ ಇದೆ, ಹೆಲ್ತ್ ಲೈಸೆನ್ಸ್ ಇದೆ, ಮತ್ತೊಂದು ತುಂಬ ಲೈಸೆನ್ಸ್ಗಳಿದೆ. ಈಗ ಇವರು ಈ ನಗರಾಭಿವೃದ್ಧಿ ಇಲಾಖೆಯವರು ಸಪ್ರೇಟ್ ಪುರಸಭೆ, ಮಹಾನಗರ ಪಾಲಿಕೆ, ಇಂಥ ದೊಡ್ಡ ದೊಡ್ಡ ಸಿಟಿಗಳಿಗೆ ಲೈಸೆನ್ಸ್ ಸಪ್ರೇಟ್, ಬರೀ ಟೊಬ್ಯಾಕೋ ಲೈಸೆನ್ಸ್ ಮಾಡಿ ಅಂತ ಕುಂತಿದ್ದಾರೆ. ಈಗ ಆಲ್ರೆಡಿ ಇರೋ ಲೈಸೆನ್ಸ್ಗಳು BBMP ಅವ್ರದೇ, ಟ್ರೇಡ್ ಲೈಸೆನ್ಸು BBMP ಅವ್ರದೇ, ಹೆಲ್ತ್ ಲೈಸೆನ್ಸು BBMP ಅವ್ರದೇ. ಅದರಲ್ಲಿ ಇವರು ಟೊಬ್ಯಾಕೋ ಬೇರೆ ಸಪ್ರೇಟ್ ಮಾಡಿ ಲೈಸೆನ್ಸು, ಸಪ್ರೇಟ್ ಲೈಸೆನ್ಸ್ ಸಪ್ರೇಟ್ ಮಾಡಿದ್ರೆ ನೀವು, ನಾವೇನಾದರೂ ಟೊಬ್ಯಾಕೋ ಲೈಸೆನ್ಸ್ ಸಪ್ರೇಟ್ ಮಾಡಿಕೊಂಡ್ರೆ ಬೇರೆ ಯಾವುದೋ ಪಾನೀಯ, ಬಿಸ್ಕೆಟ್ಟು, ಟೀ, ಚಾ ಯಾವುದೂ ಮಾರಂಗಿಲ್ಲ ಇವ್ರ ಲೈಸೆನ್ಸ್ ಪ್ರಕಾರ. ಬರೀ ತಂಬಾಕು ಪದಾರ್ಥ ಮಾರಬೇಕು. ತಂಬಾಕು ಪದಾರ್ಥ ಮಾರೋರಿಗೆ ಬರೀ ತಂಬಾಕು ಈಗಿರೋ ಇದರಲ್ಲಿ 2002 ಕೋವಿಡ್ ಆದಮೇಲೆ 50,000 ಜನ, ನಮ್ಮ ಅಧ್ಯಕ್ಷ ಹೇಳ್ದಂಗೆ 50,000 ಜನದಲ್ಲಿ ಅಂಗಡೀಲಿ ನಮ್ಮನ್ನು 2-3 ಲಕ್ಷ ಜನ ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಫ್ಯಾಮಿಲಿ. ಈ ಬರೀ ಇದೊಂದೇ, ಬರೀ ತಂಬಾಕು ಪದಾರ್ಥ ಲೈಸೆನ್ಸ್ ತೊಗೊಂಡ್ರೆ ಇದು ಯಾವುದು ಮಾರಬಾರ್ದು ಅಂತಾರೆ, ಇದನ್ನು ಬರೀ ಫುಡ್ ಲೈಸೆನ್ಸ್ ತೊಗೊಂಡ್ರೆ ಇದನ್ನು ಮಾರಬಾರ್ದು ಅಂತಾರೆ, ಇದಿದ್ದರೆ ಮಾತ್ರ ಅದು ಹೋಗೋದು, ಅದಿದ್ದರೆ ಮಾತ್ರ ಹೋಗೋದು. ಇಷ್ಟು ಮಾಡಿದ್ರು, ಬೆಳಿಗ್ಗೆ 5 ಗಂಟೆಗೆ ನಾವು ಅಂಗಡಿ ತೆಗೆದಿವಿ, ರಾತ್ರಿ 10 ಗಂಟೆವರೆಗೂ ತೆಗೆದ್ರೆ 400-500 ರೂಪಾಯಿ ಜೀವನ ಮಾಡೋದಕ್ಕೆ ಅತಿ ದೊಡ್ಡ ಕಷ್ಟವಾಗೈತೆ. ಅಂಥದ್ರೆ ಇಲ್ಲಿ ಇವರು ಬೈಪರ್ಕೆಟ್ ಮಾಡಿ ಆ ಲೈಸೆನ್ಸ್ ತೊಗೊಳ್ಳಿ, ಈ ಲೈಸೆನ್ಸ್ ತೊಗೊಳ್ಳಿ, ಇದು ಮಾಡಿದ್ರೆ ಹಂಗಾಗುತ್ತೆ, ಅದು ಮಾಡಿದ್ರೆ ಹಂಗಾಗುತ್ತೆ ಅಂದರೆ ನಾವು ಎಲ್ಲಿ ಹೋಗೋದು? ನಾವು ಪ್ರತಿ ಸಾರಿನು ಸರ್ಕಾರದಲ್ಲಿ ನಮಗೆ ಇಷ್ಟೊಂದು ಕಿರುಕುಳ ಕೊಡೋದ್ರಿಂದ, ಮುಂಚೆ ನಾವು 2 ಲಕ್ಷ ಜನ ಇದ್ದೀವಿ, ಎಷ್ಟು ಜನ ಇದ್ದೀವೋ, ನಾವು 10 ಲಕ್ಷ ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀವಿ, ನಮ್ಗೊಂದು ಜಾಬ್ ಕೊಟ್ಬಿಡಿ, ಒಂದು ಆಲ್ಟರ್ನೇಟಿವ್ ಮಾಡಿಕೊಟ್ಬಿಡಿ, ನಮಗೆ ನಮ್ಗೆ ಈ ಕಿರುಕುಳನೇ ಬೇಡ, ನಮ್ಗೆ ಈ ಲೈಸೆನ್ಸು ಬೇಡ, ಈ ಅಂಗಡಿನೂ ಬೇಡ, ನಮ್ಗೊಂದು ಸರ್ಕಾರದಿಂದ ನಮ್ಗೊಂದು ಆಲ್ಟರ್ನೇಟಿವ್ ಅಂಗಡಿ ಒಬ್ಬರು ಕೆಲಸ ಕೊಟ್ಬಿಡಿ, ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಡಿ ನಮ್ಮ ಜೀವನೋಪಾಯಕ್ಕೆ ಅಂತ ನಾವು ಪ್ರತಿ ಸಾರಿನೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಾರಿ ಮೊನ್ನೆನೂ ನಾವು ಮೊನ್ನೆ ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀವಿ, ಮೊನ್ನೆ ಉಪಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ, ನಗರಾಭಿವೃದ್ಧಿ ಸಚಿವರಿಗೂ ಕೊಟ್ಟಿದ್ದೀವಿ, ಮೊನ್ನೆ ಗೃಹ ಸಚಿವರಿಗೂ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟರು ತಿರ್ಗಾಯಿತು ನೋಡೋಣ ಅಂತಾರೆ,
ಇಲ್ಲಿ ಯಾರೋ ಬರ್ತಾರೆ, ಅವ್ರ ಗಮನಕ್ಕೆ ಬಂದಿರಲ್ಲ, ಇಲ್ಲಿ ಯಾರೋ ಅಧಿಕಾರಿಗಳು ಬರ್ತಾರೆ, ನಮ್ಗೆ ಆದಷ್ಟು ಕಿರುಕುಳ ತಪ್ಪಿಸ್ರೆ ಸಾಕು ಅನ್ನೋ ಇದರಲ್ಲಿ ಇದ್ದೀವಿ ನಾವು ಅಂಗಡಿಯವರು. ದಯವಿಟ್ಟು ನಾವು ಇದ್ರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಇರೋ ಲೈಸೆನ್ಸೇ ಸಾಕು ನಮಗೆ, ಬೇರೆ ಎಲ್ಲೂ ಭಾರತ ದೇಶದಲ್ಲಿ ಈ ಥರ ಲೈಸೆನ್ಸ್ ಎಲ್ಲೂ ಇಲ್ಲ, ಸಾಕು. ಕರ್ನಾಟಕದಲ್ಲಿ ಎಷ್ಟೋ ಲೈಸೆನ್ಸ್ ಇದೆ, ಆ ಲೈಸೆನ್ಸ್ ಪ್ರಕಾರ ಕಾಟ್ಪ 2003 ಏನು ಅವರು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಇದುವರೆಗೂ ನಾವು ಜೀವನ ಮಾಡ್ತಾ ಇದ್ದೀವಿ, ಮುಂದೇನು ಜೀವನ ಮಾಡ್ತೀವಿ. ಈ ಪ್ರತಿಯೊಂದಕ್ಕೂ ಒಂದೊಂದು ಹೊಸ ಲೈಸೆನ್ಸ್ ತರೋದು ಬೇಡ ಅಂತ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್.